ಹಲೋ ಜೆನಿ, ನಾನು ಕಾರ್ತಿಕ್. ವಾಟ್ ದ ಫಕ್, ಎಲ್ಲೋ ಹೋಗಿದ್ದೆ? ಇಷ್ಟು ಸಲ ಕಾಲ್ ಮಾಡಿದ್ದೆ ನಿಂಗೆ ಗೊತ್ತಾ? ಸ್ವಿಚ್ ಆಫ್ ಬರ್ತಾ ಇದೆ. ಏನಾಯ್ತು, ಎಲ್ಲಿದ್ಯಾ ನೀನು? ಸಾರಿ ಜೆನಿ, ಸಾರಿ. ಅಮ್ಮನಿಗೆ ಸಡನ್ ಆಗಿ ಹುಷಾರಿಲ್ದಂಗ ಆಗ್ಬಿಡ್ತು, ಅದಕ್ಕೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ಲಿಲ್ಲ. ಅಮ್ಮಗೇನಾಯ್ತು? ಏನು, ನನ್ಗೊಂದ್ ಕಾಲ್ ಮಾಡ್ಬೇಕು ತಾನೆ? ಇಲ್ಲ ಜೆನಿ, ನೌ ಶಿ ಇಸ್ ಫೈನ್. ಇರೋ ಟೆನ್ಷನ್ ಅಲ್ಲಿ ಫೋನ್ ಬೇರೆ ಮಿಸ್ ಮಾಡ್ಬಿಟ್ಟೆ. ಟೂ ಡೇಸ್ ಇಂದ ಹಾಸ್ಪಿಟಲ್ ಅಲ್ಲೇ ಲಾಕ್ ಆಗ್ಬಿಟ್ಟೆ. ನಿನ್ಗೇನಾದ್ರೂ ಆಗೋಯ್ತೇನೋ ಅಂತ ಭಯ ಆಯ್ತು ಕಣೋ. ಯಾಕೋ ಹೀಗ್ ಮಾಡ್ದೆ, ನಿನ್ನ ಎಷ್ಟು ಮಿಸ್ ಮಾಡ್ಕೊಂಡೆ ಗೊತ್ತಾ? ಏ ಸಾರಿ ಜೆನಿ, ಅಳ್ಬೇಡ ಪ್ಲೀಸ್. ಹೋಗೋ, ನಿನ್ ಜೊತೆ ಈ ಟ್ರಿಪ್ ಅಲ್ಲಿ ಹೇಗೆಲ್ಲ ಇರ್ಬೇಕು ಅಂದ್ಕೊಂಡೆ, ಆದ್ರೆ ಈಗ ಯಾವಾಗ ಮುಗಿಯುತ್ತೆ ಅಂತ ಕಾಯ್ತಾ ಇದ್ದೀನಿ. ಐ ಮಿಸ್ ಯು ಕಾರ್ತಿಕ್. ಮಿಸ್ ಯು ಟು ಜೆನಿ, ಜಸ್ಟ್ ವೇಟ್ ಫಾರ್ ಟೂ ಡೇಸ್. ಓಕೆ ಬಾಯ್. ಸಾರಿ ಜೆನಿ. ಸರಿ, ಈಗ ಅಮ್ಮ ಹೇಗಿದ್ದಾರೆ? ತುಂಬಾ ಭಯ ಆಗಿತ್ತು, ಅಮ್ಮನಿಗೇನಾದ್ರೂ ಸ್ವಲ್ಪ ಹೆಚ್ಚು ಕಡಿಮೆ ಆಗಿದ್ರು. ಯಾಕೋ ಹೀಗೆಲ್ಲ ಮಾತಾಡ್ತೀಯ, ಅಮ್ಮಗೆ ಏನು ಆಗಲ್ಲ. ಬರೀ ಒನ್ ವೀಕ್ ನಿನ್ನ ನೋಡಕ್ಕಾಗದೆ ಇರೋಕ್ಕಾಗ್ಲಿಲ್ಲ ಕಣೋ. ಐ ಥಿಂಕ್ ಐ ಆಮ್ ಇನ್ ಲವ್ ವಿತ್ ಯು ಕಾರ್ತಿಕ್. ಅದೆಲ್ಲ ಓಕೆ, ಗೋವಾಯಿಂದ ನನಗೋಸ್ಕರ ಏನಂತಂದೆ? ಇರಪ್ಪ, ತಗೊಂಡ್ ಬಂದಿದ್ದೀನಿ, ಕೊಡ್ತೀನಿ. ಹೌದಾ, ಏನ್ ತಗೊಂಡ್ ಬಂದೆ? ಎಣ್ಣೆನಾ? ಏಯ್, ನಾನು ಎಷ್ಟು ಫೀಲ್ ಮಾಡ್ಕೊಂಡು ಹೇಳ್ತಾ ಇದ್ದೀನಿ, ನಿನ್ಗೆ ಡ್ರಿಂಕ್ಸ್ ಮುಖ್ಯನಾ? ಏಯ್ ಸುಮ್ನೆ ರೇ. ಓಕೆ ಬಾಯ್. ಹೇಯ್, ಏನೋ ತಗೊಂಡ್ ಬಂದಿದ್ದೀನಿ ಅಂತ ಹೇಳಿದೆ. ಹಾ ಹೌದಲ್ವಾ? ಏನ್ ನೋಡ್ತಾ ಇದ್ಯಾ ತಿರ್ಗಾ ಕಡೆ? ನಶೆ ಹೇಗಿದೆ? ಇಟ್ಕೋ. ಏಯ್ ಹೇಯ್.